ಹಾಯ್ ಫ್ರೆಂಡ್ಸ್ ನಮಸ್ತೆ ಸ್ಪರ್ಧಾ ಭಾರತಿ ಕರುನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನಿವತ್ತಿನ ಒಂದು ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಒಟ್ಟು ಹತ್ತು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಹತ್ತು ಪ್ರಚಲಿತ ಘಟನೆಗಳು ಆಗಸ್ಟ್ ತಿಂಗಳ ಎರಡು ಮತ್ತು ಮೂರನೇ ತಾರೀಕಿಗೆ ಸಂಬಂಧಪಡುವಂಥದ್ದು ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆ ಹತ್ತು ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ಮೊದಲ ಪ್ರಶ್ನೆ ಬ್ರಿಟನ್ ನೋಟು ಮುದ್ರಣಾಲಯವು ಗಾಂಧೀಜಿಯವರ ಚಿತ್ರವಿರುವ ನಾಣ್ಯವನ್ನು ಈ ಕೆಳಗಿನ ಯಾವ ಕಾರಣಕ್ಕಾಗಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ತಿಳಿಸಿದೆ ಆಪ್ಷನ್ ಒಂದು ಪ್ರಪಂಚಕ್ಕೆ ಶಾಂತಿ ಮಂತ್ರ ನೀಡಿದ್ದಕ್ಕೆ ಆಪ್ಷನ್ ಎರಡು ಬ್ರಿಟಿಷ್ ವಿರುದ್ಧ ಅಹಿಂಸೆ ಬಳಸಿ ಸ್ವತಂತ್ರ ಪಡೆದ ಮೊದಲ ವ್ಯಕ್ತಿ ಎಂಬುದಕ್ಕೆ ಮೂರನೆಯದಾಗಿ ಕಪ್ಪು ವರ್ಣದ ಜನಾಂಗದ ಸಮಾನತೆಗೆ ಕೊಡುಗೆ ನೀಡಿದ್ದಾರೆ ಎಂದು ನಾಲ್ಕನೆಯದಾಗಿ ಮೇಲಿನ ಎರಡೂ ಕಾರಣಗಳಿಗಾಗಿ ಸರಿಯಾದ ಉತ್ತರ ಆಪ್ಷನ್ ಮೂರು ಕಪ್ಪು ವರ್ಣದ ಜನಾಂಗದ ಸಮಾನತೆಗೆ ಕೊಡುಗೆ ನೀಡಿದ್ದಾರೆ ಎಂದು ಎರಡನೇ ಪ್ರಶ್ನೆ ಪತ್ರಿಕಾ ಸ್ವತಂತ್ರದ ವರದಿಯಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಆಪ್ಷನ್ ಒಂದು ನೂರ ನಲವತ್ತೆರಡು ಆಪ್ಷನ್ ಎರಡು ನೂರ ಹನ್ನೆರಡು ಆಪ್ಷನ್ ಮೂರು ನೂರ ನಲವತ್ತ್ನಾಲ್ಕು ಆಪ್ಷನ್ ನಾಲ್ಕು ತೊಂಬತ್ತ ಎಂಟು ಸರಿಯಾದ ಉತ್ತರ ಆಪ್ಷನ್ ಒಂದು ನೂರ ನಲವತ್ತ ಎರಡು ನೆಕ್ಸ್ಟ್ ಮೂರನೇ ಪ್ರಶ್ನೆ ವಿಶ್ವ ವ್ಯಕ್ತಿ ಅಪಹರಣ ವಿರೋಧಿ ದಿನ ಎಂದು ಯಾವ ದಿನವನ್ನು ಗುರುತಿಸಲಾಗಿದೆ ಆಪ್ಷನ್ ಒಂದು ಮೂವತ್ತು ಏಳು ಆಪ್ಷನ್ ಎರಡು ಮೂವತ್ತೊಂದು ಏಳು ಆಪ್ಷನ್ ಮೂರು ಒಂದು ಎಂಟು ಆಪ್ಷನ್ ನಾಲ್ಕು ಎರಡು ಎಂಟು ಸರಿಯಾದ ಉತ್ತರ ಆಪ್ಷನ್ ಒಂದು ಮೂವತ್ತು ಏಳು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಯಾವ ದೇಶವು ಸಾಮಾಜಿಕ ಮಾಧ್ಯಮಗಳ ವಿಷಯವನ್ನು ನಿಯಂತ್ರಿಸುವ ಕಾನೂನನ್ನು ಮತ್ತಷ್ಟು ಬಲಪಡಿಸುವ ಕಾಯ್ದೆಯನ್ನು ಅನುಮೋದಿಸಿತು ಆಪ್ಷನ್ ಒಂದು ಚೀನಾ ಆಪ್ಷನ್ ಎರಡು ದಕ್ಷಿಣ ಕೊರಿಯಾ ಆಪ್ಷನ್ ಮೂರು ಭಾರತ ಆಪ್ಷನ್ ನಾಲ್ಕು ಟರ್ಕಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಟರ್ಕಿ ಐದನೇ ಪ್ರಶ್ನೆ ಪ್ಯಾರಿಸ್ ಸಿನಿಮಾ ಪ್ರದರ್ಶನಕ್ಕೆ ಆಯ್ಕೆಯಾದ ಭಾರತದ ಮೊದಲ ಸಾಕ್ಷ್ಯ ಚಿತ್ರ ಯಾವುದು ಆಪ್ಷನ್ ಒಂದು ಗಲ್ಲಿ ಬಾಯ್ ಆಪ್ಷನ್ ಎರಡು ವೈಲ್ಡ್ ಲೈಫ್ ಅವರ್ ಲೈಫ್ ಬ್ಲಡ್ ಆಪ್ಷನ್ ಮೂರು ಹೋಲಿ ರಿವರ್ ದ ಗಂಗಾ ಆಪ್ಷನ್ ನಾಲ್ಕು ಸ್ಟೋರಿ ಆಫ್ ಅಯೋಧ್ಯ ಸರಿಯಾದ ಉತ್ತರ ಆಪ್ಷನ್ ಎರಡು ವೈಲ್ಡ್ ಲೈಫ್ ಅವರ್ ಲೈಫ್ ಬ್ಲಡ್ ಆರನೇ ಪ್ರಶ್ನೆ ವಿಶೇಷ್ ಕೋ ಟು ವಿನ್ ಎಂಬುದು ವಿಶೇಷ್ ಭೃಗುವಂಶಿ ಎಂಬ ಆಟಗಾರನ ಜೀವನ ಚರಿತ್ರೆ ಆತನ ಕ್ರೀಡೆ ಯಾವುದು ಆಪ್ಷನ್ ಒಂದು ಹಾಕಿ ಆಪ್ಷನ್ ಎರಡು ಫುಟ್ಬಾಲ್ ಆಪ್ಷನ್ ಮೂರು ಬಾಸ್ಕೆಟ್ಬಾಲ್ ಆಪ್ಷನ್ ನಾಲ್ಕು ಈಜು ಸರಿಯಾದ ಉತ್ತರ ಆಪ್ಷನ್ ಮೂರು ಬಾಸ್ಕೆಟ್ಬಾಲ್ ಮುಂದಿನ ಏಳನೇ ಪ್ರಶ್ನೆ ಯಾವ ಸಂಸ್ಥೆಯು ಬಡ ಮಕ್ಕಳ ಆಹಾರಕ್ಕಾಗಿ ರು ಏಳು ಕೋಟಿ ಹಣವನ್ನು ಅಮೇರಿಕದಲ್ಲಿ ಸಂಗ್ರಹಿಸಿತು ಆಪ್ಷನ್ ಒಂದು ಇಸ್ಕಾನ್ ಆಪ್ಷನ್ ಎರಡು ಅಕ್ಷಯ ಪಾತ್ರೆ ಆಪ್ಷನ್ ಮೂರು ರಾಮಕೃಷ್ಣ ಮಿಷನ್ ಆಪ್ಷನ್ ನಾಲ್ಕು ಈಶಾ ಸರಿಯಾದ ಉತ್ತರ ಆಪ್ಷನ್ ಎರಡು ಅಕ್ಷಯ ಪಾತ್ರೆ ಎಂಟನೇ ಪ್ರಶ್ನೆ ಕೊರೋನಾ ಸೋಂಕಿಗೆ ಪ್ರಾಣ ಬಿಟ್ಟ ಮೊದಲ ಜನಪ್ರತಿನಿಧಿ ಎಂಬ ಕುಖ್ಯಾತಿಗೆ ಗುರಿಯಾದವರು ಆಪ್ಷನ್ ಒಂದು ಕಮಲಾರಾಣಿ ಆಪ್ಷನ್ ಎರಡು ಅಮರಿಂದರ್ ಸಿಂಗ್ ಆಪ್ಷನ್ ಮೂರು ನಾರಾಯಣ್ ಭಟ್ ಆಪ್ಷನ್ ನಾಲ್ಕು ಅಬ್ದುಲ್ ನಜೀರ್ ಸರಿಯಾದ ಉತ್ತರ ಆಪ್ಷನ್ ಒಂದು ಕಮಲಾ ರಾಣಿ ಒಂಬತ್ತನೇ ಪ್ರಶ್ನೆ ಭಾರತ ಸರ್ಕಾರವು ಅನನ್ಯ ಯೋಜನೆಯನ್ನು ಯಾವ ಉದ್ದಿಮೆಯನ್ನು ಪ್ರೋತ್ಸಾಹಿಸಲು ಜಾರಿಗೊಳಿಸಿತು ಒಂದು ಅಗರ್ಬತ್ತಿ ಆಪ್ಷನ್ ಎರಡು ಹೈನುಗಾರಿಕೆ ಆಪ್ಷನ್ ಮೂರು ಮಡಿಕೆ ತಯಾರಿಕೆ ಆಪ್ಷನ್ ನಾಲ್ಕು ಮತ್ಸೋದ್ಯಮ ಸರಿಯಾದ ಉತ್ತರ ಆಪ್ಷನ್ ಒಂದು ಅಗರ್ಬತ್ತಿ ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ ಭಾರತದ ಯಾವ ನಗರವು ಸಿ ಟಿ ವಿಯಿಂದ ಅತಿ ಹೆಚ್ಚು ಕಣ್ಗಾವಲಿಗೆ ಒಳಪಟ್ಟ ನಗರ ಎಂದು ಹೆಸರುವಾಸಿಯಾಯಿತು ಆಪ್ಷನ್ ಒಂದು ದೆಹಲಿ ಆಪ್ಷನ್ ಎರಡು ಮುಂಬೈ ಆಪ್ಷನ್ ಮೂರು ಅಯೋಧ್ಯ ಆಪ್ಷನ್ ನಾಲ್ಕು ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹೈದರಾಬಾದ್ ನಾನು ಕೊಡ್ತಾ ಇರೋ ಮಾಹಿತಿ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ವೆಲ್ ಅಂತ ಹೇಳ್ತಾ ಹಿಂತಿ ನಿಮ್ಮ ಗೆಳೆಯ ರಮೇಶ್